ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ನೋಡಿರಿ ನಮ್ದು ಮೂರನೇ ರೆಸಿಪಿ ವಿಡಿಯೋ ಐತಿ ಅದಕ್ಕಾಗಿ ನಾವು ಏನು ಮಾಡೋಣ ಒಂದು ಏನಾದರೂ ಸ್ವೀಟ್ ರೆಸಿಪಿ ಮಾಡುನು ಅದೇನಪ್ಪ ಅಂದ್ರೆ ಗಜ್ರೀದ ಸ್ವೀಟ್ ಪುರಿ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಗಜ್ರಿ ಸ್ವೀಟ್ ಪುರಿ ಮಾಡಾಕ ಏನೇನ್ ಬೇಕಾಗ್ತೈತೆ ಅಂತ ನೋಡೋನು ಬರ್ರಿ ಅರ್ಧ ಕೆಜಿ ಗಜ್ರಿ ತಗೊಂಡಿದ್ದೇನಿ ಆಮೇಲೆ ಬೆಲ್ಲ ಒಂದು ಮುನ್ನೂರು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಏಲಕ್ಕಿ ಒಂದು ಚಮಚ ಏಲಕ್ಕಿ ಪುಡಿ ತಗೊಂಡಿದ್ದೀನಿ ತುಪ್ಪ ಒಂದು ಎರಡು ಚಮಚ ಬೇಕಾಗ್ತೈತಿ ಮತ್ತು ಕರಿಯಕ್ಕ ಎಣ್ಣೆ ಬರ್ರೀಗ ಸ್ವೀಟ್ ಗಜರಿ ಪುರಿ ಹೆಂಗ ಮಾಡೋದಂತ ನೋಡೋಣ ವೀಕ್ಷಕರೇ ಮೊದ್ಲು ಏನು ಮಾಡೋಣ ಅಂದ್ರೆ ಗಜ್ರಿನ ಎಲ್ಲ ಗಜ್ರಿಗಳನ್ನ ಎರ್ಕೊಳ್ಳೋನು ಇಲ್ಲಿ ವೀಕ್ಷಕರೇ ಈ ಥರ ಎಲ್ಲ ಗಜ್ರಿನ ಎರ್ಕೋಬೇಕು ಈಗ ಏನು ಮಾಡೋಣ ಇತ್ತಿನ ಬೆಲ್ಲ ಹಾಕಿ ಕುದಿಸುನು ಬರ್ರೀಗ ವೀಕ್ಷಕರೇ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಅದ್ರ ಕಡಾಯಿ ಇಡೋಣ ಈಗ ಏನು ಮಾಡೋಣ ಅಂದ್ರೆ ಈಗ ಹೆರದದ್ದ ಗಜ್ರಿ ಅದರಲ್ಲ ಇದೆಲ್ಲ ಇದ್ರಾಗ ಕಡಾಯಿದಾಗ ಹಾಕ್ಕೊಳ್ಳೋನು ಈಗ ಗಜ್ರಿ ಹಾಕೊಂಡಿದ್ದೇನ್ರಲ್ಲ ಈಗ ಏನು ಮಾಡೋನು ಒಂದು ಎರಡು ಚಮಚ ಇದ್ರಾಗ ತುಪ್ಪ ಹಾಕ್ಕೊಳ್ಳೋನು ಮತ್ತು ಇದನ್ನ ಎಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಒಂದು ಎರಡು ನಿಮಿಷ ಹುರ್ಕೊಳ್ಳೋನು ಆಮೇಲೆ ಬೆಲ್ಲ ಇದ್ರಾಗ ಹಾಕ್ಕೊಳ್ಳೋನು ಈಗ ಎರಡು ನಿಮಿಷ ಆತ ಗಜರಿ ಎಲ್ಲ ಹುರ್ಕೊಂಡಿದ್ದೀನಿ ತುಪ್ಪದಾಗ ಈಗ ಏನು ಮಾಡೋಣ ಅಂದರೆ ಇದ್ರಾಗ ಬೆಲ್ಲ ಹಾಕ್ಕೊಳ್ಳೋನು ಚೆಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಗಜ್ರಿದಾಗ ಇದೇನು ಭಾಳ ಭಾಳದ ಕುದಿಸೋದಿಲ್ಲ ನೋಡಿರಿ ಒಂದು ಸ್ವಲ್ಪ ಇದು ಬೆಲ್ಲ ಕರ್ಗತಕ್ಕ ಅಷ್ಟೇ ಇದು ಮಾಡೋದು ಆಮೇಲೆ ಗ್ಯಾಸ ಆಫ್ ಮಾಡಿಬಿಡೋದು ನೋಡ್ರಿ ಇಲ್ಲೇ ಬೆಲ್ಲೆಲ್ಲ ಚೆಂದಂಗ ಕರ್ಗೈತಿ ಮತ್ತು ಗಜರಿ ಎಲ್ಲ ಮಿಕ್ಸ್ ಆಗೈತಿ ಚಲೋದಂಗ ಏನು ಮಾಡೋಣ ಅಂದರೆ ಇದ್ರಾಗ ಒಂದು ಚಮಚ ಯಲಕ್ಕಿ ಪುಡಿ ಹಾಕ್ಕೊಳ್ಳೋನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಇದು ಬೆಲ್ಲೆಲ್ಲ ಕರ್ಗಾನ ಒಂದು ಎರಡು ನಿಮಿಷ ಅಷ್ಟೇ ಕುದಿಸೋದು ನೋಡ್ರಿ ಭಾಳ ಕುದಿಸೋ ಕುದಿಯಾಕೆ ಬಿಡೋದಿಲ್ಲ ಇತ್ತನ ಈಗ ಏನು ಮಾಡೋನು ಗ್ಯಾಸನ್ನು ಆಫ್ ಮಾಡಿಬಿಡೋನು ಈಗೆಲ್ಲ ರೆಡಿ ಆಗೈತಿದ ಕುದ್ದು ಈಗ ಇದು ಗಜರಿ ಕುದಿಸ್ಕೊಂಡಿದ್ದೀವ್ರಿ ಬೆಲ್ಲದಾಗ ಇತ್ತನ ಇತ್ತನ್ನ ಏನು ಮಾಡೋನು ಒಂದು ಪರಾತ್ನೆಯಾಗ ತಕ್ಕೊಳೋನು ಈಗ ಏನು ಮಾಡೋದು ಗೊತ್ತೈತೇನ್ರಿ ಇದ್ರಾಗ ಎಷ್ಟು ಗೋಧಿ ಹಿಟ್ಟು ಹಿಡಿಸ್ತದಲ್ಲ ಅಷ್ಟು ಹಿಟ್ಟು ಹಾಕಿ ಇದನ್ನು ಕಲ್ಸ್ಕೊಳ್ಳೋಣ ಈಗ ಗೋಧಿ ಹಿಟ್ಟ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಇದ್ರಾಗ ಆಮೇಲೆ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊ ಕಲ್ಸ್ಕೊಳ್ಳೋನು ನೋಡ್ರಿ ಈ ಥರ ಹಿಂಗೆ ಗಟ್ಟಿ ಕಲ್ಸ್ಕೋಬೇಕು ಈಗ ಏನು ಮಾಡೋಣ ಒಂದು ಎರಡು ಚಮಚ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋನು ಎಣ್ಣೆ ಹಾಕಿ ಸಲ ಹಿಂಗೆ ಎಲ್ಲ ಚೆಂದಂಗೆ ಕಲ್ಸ್ಕೋಬೇಕು ಅಂದರೆ ಕೈಗೆ ಹತ್ತೋದಿಲ್ಲಲ್ಲ ಹಿಟ್ಟಣ ನೋಡ್ರಿ ಈ ಥರ ಹಿಂಗೆ ಕಲ್ಸ್ಕೊಂಡೆ ಈಗ ಏನು ಮಾಡೋನು ಪುರಿಗಳ ಲಟ್ಟಿಸಿ ಕರಿನು ಬರ್ರಿ ಈಗ ಏನು ಮಾಡೋದಂದ್ರೆ ಒಂದು ದೊಡ್ಡ ಉಳ್ಳಿ ಮಾಡ್ಕೊಳ್ಳೋನು ಈ ಥರ ಉಳ್ಳಿ ಮಾಡೇ ಈಗ ಲಟ್ಸೂ ಬರ್ರಿ ಈಗ ಒಂದು ಸ್ವಲ್ಪ ಹೋಳ್ಗೆ ಮನೆಗೆ ಹಿಟ್ಟು ಹಚ್ಕೊಳ್ಳೋನು ಇನ್ನೊಂದು ಸ್ವಲ್ಪ ಇದ್ರ ಮೇಲೆ ಹಿಟ್ ಹಚ್ಚಿ ಲಟ್ಸೋಣ ಈಗ ಈ ತರ ಹಿಂಗೆ ದೊಡ್ಡದ ಚಪಾತಿ ಲಟ್ಸ್ಕೋದ ನೋಡ್ರಿ ಇಷ್ಟು ದಪ್ಪ ಇರ್ಬೇಕ ಈಗ ಮಾಡೋಣ ಒಂದು ಈ ಬಟ್ಲಾ ತಗೊಂಡು ಹಿಂಗೆ ರೌಂಡ ಪುರಿಗಳು ಮಾಡ್ಕೊಳ್ಳೋಣ ಈ ತರ ಪುರಿಗಳು ಮಾಡ್ಕೊಳ್ಳೋಣ ಒಂದೊಂದ ನೋಡ್ರಿಲ್ಲ ಈ ತರ ಪುರಿಗಳ್ನ ಎಲ್ಲಾ ಈಗ ಏನು ಮಾಡೋಣ ಅಂದ್ರೆ ಇವತ್ತಿನ ಒಂದೊಂದ ಎಣ್ಣೆ ಕರಿನು ಬರ್ರಿ ವೀಕ್ಷಕರೇ ಈಗ ಪುರಿ ಕರಿಯಾಕ ಗ್ಯಾಸ್ ಹೊಸ್ಕೊಳ್ಳೋಣ ಮೊದ್ಲು ಈಗ ಏನು ಮಾಡೋಣ ಅಂದ್ರೆ ಕಡಾಯಿ ಇಟ್ಕೋಣ್ಣು ಈಗ ಕಡಾಯಿದಾಗ ಎಣ್ಣೆ ಹಾಕೋಣ ಪುರಿ ಕರ್ಯಕ ಈಗ ಎಣ್ಣೆ ಕಾಯಲಿ ಕಾಯಾನ ಪುರಿ ಕರಿನು ವೀಕ್ಷಕರು ಈಗ ಎಣ್ಣೆ ಕಾದೈತಿ ಈಗ ಏನು ಮಾಡೋದಂದ್ರ ಮೀಡಿಯಮ್ ಫ್ಲೇಮ್ ಮ್ಯಾಗ ಈಗ ಪುರಿಗಳ್ನ ಕರಿಯೋಣ ಈಗ ಒಂದಕ್ಕೆ ಪುರಿ ಹಾಕ್ತೀನಿ ಎಣ್ಣಿದಾಗ ಈಗಿತ್ತಿನ ಹಿಂಗೆ ಹೊಳ್ಸ್ಕೊಳ್ಳೋಣ ಗೋಲ್ಡನ್ನ ಬ್ರೌನ್ ಕಲರ್ ಬರೋ ತಕ್ಕ ಕರಿಬೇಕಾ ಅವ್ರಿಲ್ ವೀಕ್ಷಕರೇ ಇದು ಕರ್ದಿದ ಪುರಿ ಈಗ ಏನು ಮಾಡೋಣ ಪ್ಲೇಟ್ನಾಗ ತಗೊಳ್ಳೋಣ ವೀಕ್ಷಕರೇ ಅದೇ ರೀತಿ ಎಲ್ಲ ಪುರಿಗಳನ್ನು ಕರ್ಕೊಳ್ಳೋಣ ಒಂದೊಂದಾಗಿ ವೀಕ್ಷಕರೇ ಸ್ವೀಟ್ ಗಜರಿ ಪುರಿ ರೆಡಿ ಆಗ್ಯಾವು ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ ಮತ್ತೆ ನೋಡ್ರಿ ವೀಕ್ಷಕರೇ ನಾವು ನೂರನೇ ವಿಡಿಯೋ ಹೆಂಗೆ ತಲುಪಿದೆವು ಅಂತ ನಮಗೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾವು ಒಂದೇ ವಿಡಿಯೋ ಮಾಡುವಾಗ ಹೆಂಗೋ ಏನೋ ಅಂತ ನಮಗೆ ಅನ್ಸಿತ್ತು ಆದ್ರೆ ಬರ್ಬರ್ತಾ ವಿಡಿಯೋಗಳು ಹಂಗೆ ಹಾಕೋತಾ ಹೋದು ನೂರನೇ ವಿಡಿಯೋ ತಲುಪಿದ್ದೆವು ಇದು ನೂರನೇ ವಿಡಿಯೋ ಅಂದ್ರೆ ಏನ ಭಾಳ ದೊಡ್ಡ ಇದಲ್ಲ ಇನ್ನು ನಾವು ಸಾವಿರ ಹತ್ತು ಸಾವಿರ ವಿಡಿಯೋಗಳು ಮಾಡ್ಬೇಕಂತ ನಂದ ನನಗ ಅನಸ್ತೈತಿ ನಾನು ಈ ನನ್ನ ಚಾನೆಲ್ ಅನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಈ ವಿಡಿಯೋ ನಿಮಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು